ದುಡ್ಡೆ ದೊಡ್ಡಪ್ಪಂದ ನಮ್ಮಪ್ಪ ಶಿವಪ್ಪ ಚಿಕ್ಕಮ್ಮ ಕರಿಬೇವು ಸೊಪ್ಪು ಎಷ್ಟಲೇ ಇದು 3 ರೂಪಾಯಿ ನಾನು ಕೊಟ್ಟಿದ್ದ 5 ರೂಪಾಯಿ ಇನ್ನೇ 2 ರೂಪಾಯಿ ಇಲ್ಲ ಇನ್ನೇ 2 ರೂಪಾಯಿ 5 ರೂಪಾಯಿ ಹೋಗಿ 3 ರೂಪಾಯಿ ಅನ್ಬಿಟ್ನೆ ಇದು ಇನ್ನೇ 2 ರೂಪಾಯಿ ಆಲ್ಕೋ ತಕ ತಿಂದಿತ್ತು ಚಿಕ್ಕಮ್ಮ ನಾನು ಹೇಳಿದೆ ಕೇಳ್ದೆ ಅದೆಂಗ್ಲ ತಕ ತಿಂದ್ಬಿಟ್ಟೆ ನೀನು ಆಲ್ಕೋ ನಾ 2 ರೂಪಾಯಿನ ಇಲ್ಲ ಬಿಡು ಚಿಕ್ಕಮ್ಮ ಹಾ ಹೇಳ್ದೆ ಕೇಳ್ದೆ ಅದೆಂಗ್ ತಿಂದ್ಬಿಟ್ಟೆ 2 ರೂಪಾಯಿ ಓಡೋಗ್ಬಿಟ್ಟ ನನ್ನ ಮಗ ತಿರ್ಗಾ ಬತ್ತಿಯಲ್ಲ ಎಲ್ಲೋಯ್ತೀಯ ಬಂದೆ ಬತ್ತಿಯಲ್ಲ ಬಾ ನೀನು ಮಾಡ್ತೀನಿ ಅಬ್ಬನ ಏನು ಅಂತ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅತ್ತೆ ಏನೇ ಅಡಿಗೆ ಮಾಡಬೇಕು ಅಡಿಗೆ ಸಾಮಾನು ಕೊಡ್ ಬನ್ನಿ ಅತ್ತೆ ನಡಿ ಬತ್ತೀನಿ ಶ್ರುತಿ ಬಾರೆ ಏನ್ರಿ ಇದು ಅತ್ತೆ ಏನು ಮಾಡ್ತಿದ್ದೀ ಇವತ್ತು ಅಡಿಗೆನ ಬೇಳೆ ಸಾರು ಅತ್ತೆ ಮಟ ದಪ್ಪತ್ತಿಲ್ಲ ಏನ್ ಮಾಡೋದು ಸರಿ ಅರ್ಧ ಹಾಕ್ಬಿಟ್ಟು ಅರ್ಧ ಮಡಗೆ ನಾಳಕ್ಕೆ ಏನಾರು ಮಾಡ್ಕೈತೆ ತಿಂಡಿನ ಇಷ್ಟ್ರಲ್ಲ ನಾವ್ ಮಾಡ್ತಿದ್ದು ಏನು ಬಿಟ್ರೆ ಮನೇನ ತೊಳೆದ್ ಬಿಡ್ತೀರಿ ಕಣ್ರೆ ಎಣ್ಣೆ ಜಿಟ್ ಜಾಸ್ತಿ ತಿನ್ಬಾರ್ದು ಬಾ ಎಲ್ಲ ಖರ್ಚ್ ಮಾಡದೆ ಮನೇಲಿ ಯಾವ್ದು ಉಳ್ಸೋಣ ಅನ್ನೋದೇ ಇಲ್ಲ ಅಡಿಗೆ ಏನ್ ಮಾಡ್ತಾ ಬೇಳೆ ಸಾರ್ ಮಾಡ್ಬೇಕು ನಿಮ್ ಅಮ್ಮ ನೋಡಿ ಎಷ್ಟ್ ಸಾಮಾನ್ ಕೊಟ್ಟವ್ರೆ ಅಂತ ಬೇಳೆ ಸಾಂಬಾರ್ಗೆ ಅಯ್ಯೋ ನಮ್ಮ ಅಮ್ಮನ ಜಿಪ್ಪಣ ಬುದ್ಧಿ ಗೊತ್ತಲ್ವೇನೆ ಏನೋ ಮಾಡಿ ನಂಗೆ ಹೊಟ್ಟೆ ಇಷ್ಟೇ ಬೇಗ ದುಡ್ಡು ಕೊಡಮ್ಮ ಕರೆಂಟ್ ಬಿಲ್ ಕಟ್ಬೇಕು ಎಷ್ಟ್ ಬಂದದ್ಲ 2374 ರೂಪಾಯಿ ಅಷ್ಟೊಂದ್ ಬಂದೈತಾ ನಾನು ಹೇಳ್ತೀನಿ ಲೈಟ್ ಎಲ್ಲ ಉರ್ಸ್ಬೇಡ್ರಿ ಬೀಸಣ್ಗೆ ತಂದ್ ಮಡಗಿದ್ದೀನಿ ಬೀಸಣ್ಗ ಬೀಸಕಾಗಲ್ತ ಫ್ಯಾನ್ ಹಾಕತ್ತೀರಾ ಫ್ರಿಡ್ಜ್ ಓಡಿಸ್ತೀರಾ ಲೈಟ್ ಹಾಕತ್ತೀರಾ 12 ಗಂಟೆ ನಿನ್ ಹೆಂಡತಿ ಕೈಲ್ ಹೋಗಿದಂತ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕತ್ತಾಳೆ ಬರ್ದನ್ ತಿನ್ನೇನ್ ಮಾಡೋದು ಏನ್ ದುಡ್ಡು ಕುಣಿತದ್ಲ ಸರಿ ಕೊಡಮ್ಮ ನಾಳೆಯಿಂದ ಆಫ್ ಮಾಡಕ್ ಹೇಳ್ತೀನಿ ಬಿಸಾಕ್ತಾರಿ ಅಂದ್ರೆ ತಗೋ 2400 ಅದೆ ಇನ್ 26 ರೂಪಾಯಿ ತಗೊಂಡ್ ಕೊಡು ಕರೆಕ್ಟಾಗಿ ಚೇಂಜ್ ತಕ ಬರ್ಬೇಕು ಕೊಲೆ ಮಾಡ್ಬಿಡೋಣ ಸಲಗಿದ್ದಾರೆ ಏನೇ ಆಗ್ಲಿ ಇವತ್ತು ಕೊಲೆ ಮಾಡೇ ಮಾಡ್ಬೇಕು ಸರಿ ಆಯ್ತು.